ನಗರದ ಕಂದಾಯ ಇಲಾಖೆ ಬಳಿ ನಿವೃತ್ತ ಮಾಜಿ ಯೋಧ ದಿವಾಕರ್ಗೆ ಜಮೀನು ಮಂಜೂರು ಮಾಡುವುದಕ್ಕೆ ಶಿಫಾರಸು ಮಾಡಲು ಆರ್ಐ ವೇಣುಗೋಪಾಲ್ 1 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದಾಗ ಎಸಿಬಿ ತಂಡ ದಾಳಿ ಮಾಡಿ ಬಂಧಿಸಿದೆ. ನಿವೃತ್ತ ಮಾಜಿ ಯೋಧ ದಿವಾಕರ್ ಈ ಹಿಂದೆ ನಿವೃತ್ತರಾದಾಗ ಕೇಂದ್ರ ಸರ್ಕಾರ ಅವರಿಗೆ ಜಮೀನು ಮಂಜೂರು ಮಾಡುವಂತೆ ಆದೇಶ ನೀಡಿತ್ತು. ಭೂಮಿ ಮಂಜೂರು ಮಾಡಲು ಬಶಟ್ಟಹಳ್ಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವರು ಜಮೀನು ಮಂಜೂರು ಮಾಡಲು ಶಿಫಾರಸು ಮಾಡಲು 3 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದು, ಅದರಲ್ಲಿ 2 ಲಕ್ಷಕ್ಕೆ ಒಪ್ಪಿಗೆ ನೀಡಿದ್ದು, ಅದರಲ್ಲಿ 1 ಲಕ್ಷ ರೂಪಾಯಿ ಮುಂಗಡವಾಗಿ ನೀಡುವುದಾಗಿ ತಿಳಿಸಿದರು. ನಿವೃತ್ತ ಯೋಧ ದಿವಾಕರ್ ನೀಡಿದ ಹಣಕ್ಕೆ ಪೌಡರ್ ಹಾಕಲಾಗಿತ್ತು. ಆ ಹಣವನ್ನು ಕಂದಾಯ ಭವನದಲ್ಲಿ ಸ್ವೀಕರಿಸದೆ ಯಾರೂ ಇಲ್ಲದ ಪ್ರವಾಸಿ ಮಂದಿರಕ್ಕೆ ಹೋಗಿ ಹಣ ತೆಗೆದುಕೊಳ್ಳುತ್ತಿದ್ದಾಗ ಎಸಿಬಿ ಡಿವೈಎಸ್ಪಿ ಮಂಜುನಾಥ್ ತಂಡ, ಸಿಪಿಐ ರವಿಶಂಕರ್, ಇನ್ಸ್ಪೆಕ್ಟರ್ ಲಕ್ಷ್ಮೀದೇವಿ ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ರೆವಿನ್ಯೂ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವರನ್ನು ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಶಿಡ್ಲಘಟ್ಟ.